ನಮಸ್ಕಾರ ರೈತ ಬಂಧುವರೇ ಇವತ್ತು ಪ್ರತಿ ಒಂದು ತೋಟಕ್ಕೆ ಬಂದಂಗೆ ಇವತ್ತು ನಾವು ರಾಯಚೂರು ತಾಲೂಕಿನ ಬೊಳಮನ್ ದೊಡ್ಡಿ ಒಂದು ತೋಟಕ್ಕೆ ಬಂದಿದ್ದೀವಿ ಸಂತೋಷ್ ಎಂಬ ರೈತ ಅವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅವರು ಎಜುಕೇಶನ್ ಮುಗಿದಿದೆ ಸೋ ಈ ನಿಟ್ಟಿನಲ್ಲಿ ಅವರು ಇದು ನಾನು ಏನು ಮಾಡಕಾಗುತ್ತೆ ಅನ್ನಕ್ಕೆ ಅವರದೇ ಆದ ಒಂದು ಪುರಾತನ ಒಂದು ತಂದೆ ಅವರದ ಒಂದು ಜಮೀನು ಇದೆ ಒಂದು 4 ಎಕರೆಯಲ್ಲಿ ಈ 4 ಎಕರೆಯಲ್ಲಿ ಅವರು ಏನಾಕಿದ್ದಾರೆ ಮ್ಯಾಂಗೋ ಹಾಕಿದ್ದಾರೆ ಮತ್ತು ಗಂಧದ ಗಿಡ ಹಾಕಿದ್ದಾರೆ ಮತ್ತು ಗಾವ ಹಾಕಿದ್ದಾರೆ ಸೋ ಇದು ಅಲ್ಲದೇನೆ 4 ಎಕರೆಯಲ್ಲಿ ಸಾಧ್ಯಷ್ಟು ಬೆಳೆಯಬಹುದು ಬಟ್ ಅದಲ್ಲದೇ ನಾನು ಮಿಕ್ಕೆ ಸಮಯದಲ್ಲಿ ನಾನು ಏನು ಮಾಡಬಹುದು ಅನ್ನೋ ವಿಚಾರಕ್ಕೆ ಅವರು ಕಡಕನಾಥ್ ಅಂತ ಒಂದು ಏನು ಕೋಳಿ ಇದೆ ಅದೊಂದು ಬ್ರೀಡ್ ಇದೆ ಆ ಕೋಳಿಯನ್ನು ಸಾಕಿ ಅವರು ಅವರು ಸಕ್ಸೆಸ್ ಆಗಿದ್ದಾರೆ ಸೋ ಅವರ ಬಾಯಿಂದ ಕೇಳೋಣ ಸಂತೋಷ್ ಅವರೇ ಈಗ ನೀವು ಡಿಪ್ಲೊಮಾ ಮುಗಿದ ತಕ್ಷಣ ಅಲ್ಲಿ ಬೇಕಾದ್ರೆ ಎಲ್ಲರ ನೌಕರಿ ಮಾಡಬಹುದಿತ್ತು ಬಟ್ ನೀವು ಹೆಂಗೆ ಇದಕ್ಕೆ ರುಚಿ ಬಂತು ನಿಮಗೆ ಈ ತರ ತೋಟ ಬೆಳೆಸೋದು ಮತ್ತೆ ನಂತರ ಕೋಳಿ ಸಾಕಣೆ ಮಾಡೋದು ಹೇಗೆ ಬಂತು ನಿಮಗೆ ಸರ್ ನನಗೆ ಮುಂಚೆನಿಂದ ಬಹಳ ಇಂಟ್ರೆಸ್ಟ್ ಇತ್ತು ಕೋಳಿ ಸಾಕಬೇಕು ಅಂತ ಹೇಳಿ ನಮ್ಮ ಇಲ್ಲೇ ನಮ್ಮ ತಾತನವರದು ಏನೋ ಒಂದು ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು ಕೋಳಿ ಆಗಲಿ ಕುರಿ ಆಗಲಿ ಮಾಡಿದ್ರೆ ಒಂದು ಇನ್ಕಮ್ ಇರುತ್ತೆ ಅಲ್ಲಿ ಹೊರಗೆ ಹೋದ್ರೆ ಕೂಡ ಎಷ್ಟು ಬರ್ತಾ ಅಷ್ಟೇ ಇಲ್ಲೊಂದು ತೃಪ್ತ ಆಗುತ್ತಾ ಮಾಡಿದ್ರೆ ಸಾಮಾನ್ಯವಾಗಿ ನಿಮಗೆ ಜವಾರಿ ಕೋಳಿ ಅಂತೀವಿ ನಾವು ಹಾಕ್ತೀವಿ ಜವಾರಿ ಕೋಳಿಯಲ್ಲಿ ಕಡಕನಾಥ್ ಕೋಳಿಗೆ ವ್ಯತ್ಯಾಸ ಏನಿದೆ ಸರ್ ಕಡಕನಾಥ್ ಅಲ್ಲಿ ಜವಾರಿ ಕೋಳಿ ಏನು ಹೆಚ್ಚಿದೆ ಅಂದ್ರೆ ಜವಾರಿ ಕೋಳಿಗೆ ರೋಗ ಬಂದ್ರೆ ನಿಲ್ಲಲ್ಲ ಕಡಕನಾಥ್ ಗೆ ರೋಗ ಇರಲ್ಲ ಜಾಸ್ತಿ ಸಾಯದಿಲ್ಲ ಸಾಯದೇ ಇಲ್ಲ ಅದು ಆಲ್ಮೋಸ್ಟ್ 365 ಡೇಸ್ ಅಲ್ಲಿ 300 ಎಗ್ ಇಡುತ್ತೆ ಮಾರ್ಕೆಟ್ ಅಲ್ಲಿ ಅದು ಹೆಂಗೆ ಡಿಮ್ಯಾಂಡ್ ಅತ್ತ ಒಂದು ಗುಡ್ಡಿಗೆ ಆಗಲಿ ಅಥವಾ ಅದಕ್ಕೆ ಅದು ಬೆಲೆ ಆಗಲಿ ಮಾಂಸಕ್ಕಾಗಲಿ ಏನು ಬೆಲೆ ಅದಕ್ಕೆ ಒಂದು ಎಗ್ ಬಂದು 40 ರೂಪೀಸ್ ಹೋಗುತ್ತೆ ಅದು ಮಾಂಸ ಅಂತರೂ ಈ ಸದ್ಯಕ್ಕೆ ಇದಾಗಿಲ್ಲ ಎಗ್ ಅಂತೂ ಸೇಲ್ ಆಗ್ತಾ ಇತ್ತು ಕೋಳಿ ತಗೊಂತಾ ಇದ್ದರು ಕೋಳಿ ಒಂದು 400 500 ಗೆ 600 ಗೆ ತಗೊಳ್ತಾ ಇದ್ದರು ಕೋಳಿ ಮಾರಾಟ ಮಾರಾಟ ಸೋ ಹೆಚ್ಚು ಕಡಿಮೆ ಮಾಂಸಕ್ಕೆ ಹೋಗುತ್ತೆ ಓಕೆ ಸ್ನೇಹಿತರೆ ನೋಡ್ತಿರಬಹುದು ಈಗ ನೋಡಿ ಈ ಸಂತೋಷ್ ಎಂಬವರು ಏನಿದ್ದಾರೆ ಈಗ ಕಡಕನಾಥ್ ಒಂದು ಕೋಳಿ ಜವಾರಿ ಕೋಳಿ ಎಲ್ಲರಿಗೂ ಗೊತ್ತು ಜವಾರಿ ಕೋಳಿ ಎಲ್ಲರ ಕಡೆ ಫಾರ್ಮ್ ಕೋಳಿಕಿನ ಜವಾರಿ ಕೋಳಿ ಚೆನ್ನ ಅಂತಾರೆ ಬಟ್ ಜವಾರಿ ಕೋಳಿ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ವಾತಾವರಣ ವ್ಯತ್ಯಾಸ ಆಗಿ ಸಾಕಷ್ಟು ಕೋಳಿಗಳು ರೋಗ ರುಜಿನ ಆಗಿ ತುತ್ತಾಗ್ತಾ ಇದೆ ಸೊ ಈ ಕಡಕನಾಥ್ ಎಷ್ಟು ರೋಗ ಬಂದರೂ ಬೇರೆ ಯಾವುದೇ ಕೋಳಿ ರೋಗ ಬಂದರೂ ಈ ಕಡಕನಾಥ್ ಕೋಳಿ ಯಾವುದೇ ರೋಗ ಬರಲಾರದಂಗೆ ಅವು ಆ ತರ ತಂದೆಯಾದ ಒಂದು ಇಮ್ಯೂನ್ ಸಿಸ್ಟಮ್ ಅಲ್ಲೇ ಬೆಳೀತಾ ಇದೆ ಹಾಗೆ ದಿವಸ ಪ್ರತಿಯೊಂದು ಗುಡ್ಡು ಕೊಡುತ್ತೆ ಒಂದು ಗುಡ್ಡು ಬಂದು ನಿಮಗೆ 40 ರೂಪಾಯಿ ಹಂಗೆ ಮಾರಾಟವಾಗ್ತಿದೆ ಅದೇ ತರ ಒಂದು 600 ರಿಂದ 700 ರೂಪಾಯಿ ಒಂದು ಕೋಳಿ ಸೇಲ್ ಆಗ್ತಾ ಇದೆ ಸೊ ಇದನ್ನ ನಾವು ರೈತರು ಹೇಳೋದಿಷ್ಟೇ ಈಗ ನೋಡಿ ಈಗ ದಿನ ಕಳೆದಂಗೆ ಈಗ ಜವಾರಿ ಕೋಳಿ ತಂದು ರೈತ ನಾಶ ಆಗೋದಕ್ಕಿಂತ ಈ ಕಡಕನಾಥ್ ಕೋಳಿ ಮಾರದಲ್ಲಿ ಬಹಳ ಅನುಕೂಲ ಆಗುತ್ತೆ ಮತ್ತೆ ಇದು ಆರ್ಗಾನಿಕ್ ಅಂತ ಬೆಂಗಳೂರಲ್ಲಿ ನಿಮಗೆ 40 ರಿಂದ 50 ರೂಪಾಯಿ ಒಂದು ಇದೆ ಮಾಂಸಕ್ಕೂ ಬಹಳ ಬೆಲೆ ಇದೆ ಅದಕ್ಕೆ ಕರಿ ಮಾಂಸ ಇರಬಹುದು ಬಟ್ ಆದರೂ ಅದಕ್ಕೆ ಬಹಳ ಬೆಲೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ಏನದಲ್ಲ ರೈತರಿಗೆ ನಾವು ಇದೇ ತರ ಏನದಲ್ಲ ಯಾರಾದರೂ ಇಷ್ಟ ಇದ್ದು ಬರ್ತೀವಿ ನಮ್ಮ ಬೃಂದಾವನದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವರಿಗೆ ನಾವು ಕಡಕನಾಥ್ ಮುಖಾಂತರ ಅವರಿಗೆಲ್ಲ ಟ್ರೈನಿಂಗ್ ಕೊಡಿಸಿ ಅವರಿಗೆ ಕಡಕನಾಥ್ ಕೊಡಿಸುವ ಒಂದು ವ್ಯವಸ್ಥೆನ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ